ನಮ್ಗಂತೂ 16 ತರ ಕಾಣಿಸ್ತಾ ಇದ್ದಾರೆ ಸರ್, ಏನಿದು ಸೀಕ್ರೆಟ್ ಅಂತ ಹೇಳಿ? ಏನಿಲ್ಲ, ವರ್ಕೇ ವರ್ಕ್ ವರ್ಕ್ ವರ್ಕ್. ಬಿಕಾಸ್ ಈ ಆ್ಯಕ್ಟರ್ಗೆ ಏನು ಅಂದರೆ, ಈಗ ನಿನ್ನೆ ಕಲ್ಕಿ ನೋಡಿದೆ ಅಮಿತಾಬ್ ಬಚ್ಚನ್ ಅವರು, ಆ ವಯಸ್ಸಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಗ್ರಾಫಿಕ್ಸ್ ಆಗಿರ್ಬೋದು, ಬ್ಲೂ ಮ್ಯಾಟ್ ಆಗಿರ್ಬೋದು, ಸ್ಟಿಲ್ ವಿ ಹ್ಯಾವ್ ಟು ಡೂ. ಬಟ್ ಅವ್ರು ಮಾಡ್ತಾ ಇರೋದ್ರ ಕಾರಣ ಏನು ಅಂದರೆ, ಆ ಕ್ಯಾರೆಕ್ಟರ್ ಅಶ್ವತ್ತಮ್ಮ ಕ್ಯಾರೆಕ್ಟರ್ ಒಂದು ಪ್ರೇರಣೆ. ಸೊ ಆ ಥರ ಆರ್ಟಿಸ್ಟ್ಗಳಿಗೆ ಏನು ಅಂದರೆ, ಯು ಟೇಕ್ ಆಲ್ ಹೀರೋಸ್, ಈಗ ದೊಡ್ಡವರು ನಮಗಿಂತ ದೊಡ್ಡವರು, ಸೊ ಅವ್ರಿಗೆಲ್ಲ ಏನು ಅಂದರೆ, ನಾನು ಅದೇ ಅನ್ಕೋತಾ ಇದ್ದೀನಿ, ಮೇಕಪ್ಪಲ್ಲಿ ಕೂತ್ಕೊಂಡ ತಕ್ಷಣ, ಆ ಬೊಟ್ಟಿಟ್ಟ ತಕ್ಷಣ ವಿ ಬಿಕಮ್ ದ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ಏನಾಗುತ್ತಂದರೆ, ಐ ಫರ್ಗೆಟ್ ಮೈ 63. ಈಗ ಸರ್ ನೀವು ಈಗ ಮಗುಗೆ ತಂದೆ ಸರ್ ಅಂದರೆ ತಕ್ಷಣ ಐ ಹ್ಯಾವ್ ಟು ಬಿಕಮ್ 40 ಇಯರ್ಸ್. ಸೊ ಆ 40 ಇಯರ್ಸ್ ಕ್ಯಾರೆಕ್ಟರ್ ಆಗಿಬಿಡ್ತೀವಿ. ಸೊ ಮೊನ್ನೆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ, ತಾನ್ಯಾ ರವಿಚಂದ್ರನ್ ಅಂತ ತಮಿಳ್ ಹೀರೋಯಿನು, ಅವ್ರ ಜೊತೆ ಐ ವಾಸ್ ಡೂಯಿಂಗ್ ಡ್ಯೂಯಟ್ಸ್, 3 ಡ್ಯೂಯಟ್ ಮಾಡ್ತಾ ಇದ್ದೀನಿ ಒಂದು ವೆಬ್ ಸೀರೀಸ್ಗೆ. ಸೊ ಐ ಆಮ್ ಎ ಹೀರೋ ಇನ್ ದಟ್ ಇದು, ಅದರಲ್ಲಿ ಸಿನಿಮಾದಲ್ಲಿ ಸಿನಿಮಾ. ಸೊ ಅವರು ಹೀರೋಯಿನ್ ಥರ, ಬಟ್ ನಾನು ಏಜೆಲ್ಲ ಪಕ್ಕಕ್ಕಿಟ್ಟು ಐ ವಾಸ್ ಡೂಯಿಂಗ್ ಡ್ಯಾನ್ಸ್ ನಂಬರ್ಸ್. ಸೊ ದಿಸ್ ಈಸ್ ಎವ್ರಿ ಡೇ ಎ ಆ್ಯಕ್ಟರ್ ಬಿಕಮ್ಸ್ ಎ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಮಾಡೋವಾಗ ಆ ಏಜ್ಗೆ ಹೋಗಿಬಿಡ್ತೀವಿ. ಸೊ ವಿ ಡೋಂಟ್ ರಿಯಲಿ ರಿಮೆಂಬರ್ ಅವರ್ ಏಜ್. ಈಗ ತಿರ್ಗಾ ನಾಳೆ ಬೆಳಗ್ಗೆ ಒಂದು 70 ಇಯರ್ಸ್ ಕ್ಯಾರೆಕ್ಟರ್ ಅಂದರೆ 70 ಇಯರ್ಸ್ ಕ್ಯಾರೆಕ್ಟ್ರು. ಪ್ಲಸ್ ಈಗ ಈ ಚೌಕಿದಾರಲ್ಲೇ ಅಷ್ಟೇ, ಯಂಗ್ ಗೆಟಪ್ ಇದೆ, ಅಟ್ ದ ಸೇಮ್ ಟೈಮ್ ಪೃಥ್ವಿ ಅಂಬರ್ ದೊಡ್ಡವನಾದಮೇಲೆ ಆ ಗೆಟಪ್ಪು ಇದೆ. ಸೊ ತಿರ್ಗಾ ಎರಡು ಟೈಮ್ಸ್ ಆ ಸ್ಪ್ಯಾನ್ ತೋರಿಸ್ಬೇಕು ನಾವು. ಸೊ ಕ್ಯಾರೆಕ್ಟರ್ಸ್ ಮೇಕ್ ಅಸ್ ಯಂಗ್ ಆ್ಯಂಡ್ ಶೂಟಿಂಗ್ ಮೇಕ್ಸ್ ಅಸ್ ಯಂಗ್. ಆ್ಯಂಡ್ ನಿಮ್ಮ ಅಭಿಮಾನ, ನಿಮ್ಮ ತುಂಬ ಚೆನ್ನಾಗಿದೆ ಅಂತ ಆ ಕ್ಲಾಪ್ ಸಾಕು ನಮಗೆ, ಆಲ್ವೇಸ್ ಇಟ್ ಗಿವ್ಸ್ ಲಾಟ್ ಆಫ್ ಎನರ್ಜಿ. ಅಲ್ಲ ಸರ್, ಆದರೂ ಕೂಡ ಒಂದು ಸೀಕ್ರೆಟ್ ಅಂತ ಇರುತ್ತೆ ನೋಡಿ, ಈಗ ಹೀರೋ ಹೀರೋಯಿನ್ಗಳನ್ನ ವರ್ಕೌಟ್ ಮಾಡೋದಾಗಿರ್ಬೋದು, ಡಯಟ್ ಮಾಡೋದಾಗಿರ್ಬೋದು, ಸ್ಕಿನ್ಗೆ ಸಂಬಂಧಪಟ್ಟಂಥ ಕೇರ್ಗಳು ಮಾಡೋದಾಗಿರ್ಬೋದು, ನಿಮ್ದ್ರಲ್ಲಿ ನೋಡಿದ್ರೆ 63 ಅನ್ನೋ ಥರ ಕಾಣಿಸ್ತಾನಿಲ್ಲ ಸ್ಕಿನ್ ಕೂಡ. ಇದು ಒರಿಜಿನಲ್ಲು, ಏನು ಡೈ ಏನು ಮಾಡಲಿಲ್ಲ. ಸೊ ಅಲ್ಲೆಲ್ಲಿ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಇದೆ, ಬಟ್ ಒರಿಜಿನಲ್, ಇಟ್ಸ್ ನಾಟ್ ಎ ವಿಗ್. ಸೊ ಇದಕ್ಕೆಲ್ಲ ಅದೃಷ್ಟನೇ. ಐ ಫೀಲ್ ಯಾ, ಚಿಕ್ಕ ವಯಸ್ಸಿನಿಂದ ಬೆಳೆದಿದ್ದ ವಾತಾವರಣ, ಅಮ್ಮ ಅಪ್ಪ ಅವರು, ಆ ಡಿಸಿಪ್ಲೀನು. ಸೊ ಅಟ್ ದ ಸೇಮ್ ಟೈಮ್ ಒಂದು ಸೆಲ್ಫ್ ಡಿಸಿಪ್ಲಿನ್. ಈಗಲೂ ಟ್ರೆಡ್ಮಿಲ್ಲು ಇದೆಲ್ಲ ಮಾಡ್ತೀನಿ. ಐ ಆಮ್ ನಾಟ್ ಹ್ಯೂಜ್ ಜಿಮ್ ಬಾಯ್, ನನ್ನ ಮಗ ಈಸ್ ಟೂ ಗುಡ್. ಬಟ್ ನಾನು ಸ್ವಲ್ಪ ಆ ಹೆಲ್ತ್ ಇಶ್ಯೂಸ್ ಎಲ್ಲ ಇಟ್ಕೊಂಡು, ಲಕ್ಕಿಲಿ ಬೇಸಿಕಲಿ ಏನು ಅಂದರೆ, ನಿನ್ನೆ ಬಗ್ಗೆ ಯೋಚನೆ ಮಾಡೋದಿಲ್ಲ, ನಾಳೆ ಬಗ್ಗೆ ಭಯಪಡೋದಿಲ್ಲ, ಇವತ್ತೇ ಇದು ಈ ಕ್ಷಣ ನಿಜ. ಬಿಕಾಸ್ ನೆಕ್ಸ್ಟ್ ಏನಾಗುತ್ತೋ ನಮಗೆ ಗೊತ್ತಿಲ್ಲ. ಸೊ ಕಾರಲ್ಲಿ ಹೋಗ್ತೀವಿ, ಫ್ಲೈಟ್ ಹತ್ತೀವಿ, ಹೈದರಾಬಾದ್ಗೆ ಹೋಗ್ತೀವಿ, ತಿರ್ಗಾ ನಾಳೆಯಲ್ಲಿ ಶೂಟಿಂಗ್ ಮಾಡ್ತೀವಿ, ನಾಳೆ ದಿಲ್ಲಿಗೆ ಬರ್ತೀವಿ. ಸೊ ಎವ್ರಿಥಿಂಗ್ ಈಸ್ ಲೈಕ್ ಮಿಥ್ಯೆ, ಬಟ್ ಇದೇ ಈ ಕ್ಷಣ ನಿಜ. ಸೊ ಯು ಹ್ಯಾವ್ ಟು ಲಿವ್ ಇನ್ ದ ಮೂಮೆಂಟ್, ಲವ್ ದ ಮೂಮೆಂಟ್ ಆ್ಯಂಡ್ ಯಾ ಬಿ ಯೋರ್ ಸೆಲ್ಫ್. ಸರ್, ಇಂಡಸ್ಟ್ರಿ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಬಂದು 50 ವರ್ಷಗಳಾಗಿದೆ, ಅದರಲ್ಲೂ ಕೂಡ ಕನ್ನಡ ಸಿನಿಮಾಗಳು 30 ವರ್ಷ ಆಗೋಗಿದೆ. ನೀವು ಹೇಳ್ತಾ ಇದ್ರಿ ವರ್ಷಕ್ಕೆ 6-7 ಸಿನಿಮಾಗಳನ್ನು ಮಾಡ್ತಿದ್ದೆ ಆಗ ಅಂತ ಹೇಳಿ. ಸರ್, ಹೇಗಿತ್ತು ಆ ದಿನಗಳ ನೆನಪು ಮಾಡ್ಕೊಳ್ಳೋದಾದ್ರೆ, 50+ ಈ ಕಡೆ ಕನ್ನಡ 30 ಎಲ್ಲ ಓವರಲ್ ಒಂದು ಜರ್ನಿಯನ್ನು ನೆನಪು ಮಾಡ್ಕೊಂಡು? ಸಿ, ಒಂದು ಬಾಲನಟನಾಗಿ ಶುರು ಮಾಡಿದೆ, ಒಂದು ರಂಗಭೂಮಿಯಲ್ಲಿ ಶುರು ಮಾಡಿದೆ, ಆಮೇಲೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಐ ಡಿಡ್ ಮೋರ್ ದೆನ್ 1000 ಫಿಲ್ಮ್ಸ್. ಕಮಲ್ ಹಾಸನ್ ಅವ್ರಿಗೆ ಬಿಟ್ಟರೆ ಇಂಡಿಯಾದಲ್ಲಿರೋ ಎಲ್ಲ ಸೂಪರ್ ಸ್ಟಾರ್ಸ್ಗೂ ನಾನು ತೆಲುಗಲ್ಲಿ ವಾಯ್ಸ್ ಕೊಟ್ಟೆ ಆ್ಯಂಡ್ ತಮಿಳಲ್ಲಿ ವಾಯ್ಸ್ ಕೊಟ್ಟೆ. ಸೊ ಇಲ್ಲಿ ರಾಜ್ಕುಮಾರ್ ಅವ್ರ ಅಪ್ಪ ವಾಯ್ಸ್ ಕೊಡ್ತಾಯಿದ್ರು, ನಾನು ವಿಷ್ಣು ಅವರಿಗೆ, ಅಂಬರೀಷ್ ಅವರಿಗೆ, ಶಂಕರ್ನಾಗ್ ಅವರಿಗೆ, ಅನಂತನಾಗ್ ಅವರಿಗೆ, ದೇವರಾಜ್ ಅವರಿಗೆ, ಟೈಗರ್ಗೆ, ಟೈಗರ್ ಪ್ರಭಾಕರ್ ಅವರಿಗೆ, ಈ ಥರ ಎಲ್ಲ ಹೀರೋಸ್ಗೂ ನಾನು ತೆಲುಗಲ್ಲಿ ವಾಯ್ಸ್ ಕೊಡ್ತಾಯಿದ್ದೆ. ಸೊ ಅದು ನನ್ನ ಅದೃಷ್ಟ. ಸೊ ಅಟ್ ದಿ ಸೇಮ್ ಟೈಮ್, ಲೈಕ್ ಯು ಸೆಡ್, 50 ವರ್ಷ ಇಲ್ಲಿ ಕನ್ನಡ, 30 ವರ್ಷ ಅಂದ ತಕ್ಷಣ ಇಟ್ ಇಸ್ ಸಮಥಿಂಗ್ ಲೈಕ್ ಆ ಅಂತ ಅನ್ನಿಸ್ತಾ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ವೆನ್ ಐ ಸ್ಟಾರ್ಟೆಡ್ ಕನ್ನಡ ಇಂಡಸ್ಟ್ರಿ ಒಂದು ಲಿಮಿಟೇಷನ್ಸಲ್ಲಿತ್ತು, ಲೈಕ್ ಬಡ್ಜೆಟ್ ಆಗಲಿ, ಎಸ್ಪೆಷಲಿ ಮೈ ಫಿಲಮ್ಸ್. ನಾವು ಒಂದು ಬಡ್ಜೆಟ್ ಅಂದ್ಕೊಂಡು ನಾವು ಮಾಡಿರೋ ಫಿಲಮ್ಸ್ ಎಲ್ಲ ಒಂದು ಬಡ್ಜೆಟಲ್ಲೇ ಮಾಡಿದ್ವಿ. ಬಿಕಾಸ್ ಖಂಡಿತ ಕನ್ನಡ ಈ ಮಾರ್ಕೆಟ್ ಇದೆ, ತೆಲುಗು ಇಂಥ ಬರುತ್ತೆ, ತಮಿಳ್ ಇಂಥ ಬರುತ್ತೆ ಅಂತ ನಾವು ಸೇಲ್ ಮಾಡ್ತಾಯಿದ್ರು ನಮ್ಮ ಪ್ರೊಡ್ಯೂಸರ್ಸು. ಆ್ಯಂಡ್ ಆಲ್ ಪ್ರೊಡ್ಯೂಸರ್ಸ್ ವೇರ್ ಲೈಕ್ ವೆರಿ ಅಂಡ್ ಡೈರೆಕ್ಟರ್ಸು, ಟೆಕ್ನೀಷಿಯನ್ಸು. ಎಂಥ ಸ್ಪೀಡ್ ಅಂದರೆ ಅಬಾ ಬಾ ಬಾ ಬಾ. ನಾವು ಪೊಲೀಸ್ ಸ್ಟೋರಿ ಎಲ್ಲ 27 ಡೇಸಲ್ಲಿ ಮುಗಿಸಿದ್ವಿ, 27 ಡೇಸ್. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ಥ್ರಿಲ್ಲರು, ಕೃಷ್ಣ ಕ್ಯಾಮ್ರಾಮ್ಯಾನು ಆ್ಯಂಡ್ ಆ ಟೀಮು, ಆ ಥರ ಎಲ್ಲ ಫಿಲ್ಮ್ಸು ಮಾಡಿದ್ವಿ. ಎಲ್ಲ ಡೈರೆಕ್ಟರ್ಸ್, ಇಫ್ ಯು ಟೇಕ್ ಎನಿ ಡೈರೆಕ್ಟರ್, ಎನಿ ಟೆಕ್ನಿಷಿಯನ್ ದೋಸ್ ಡೇಸ್, ಎವ್ರಿಬಡಿ. ಶಿವಣ್ಣ, ನಾನು ಶಿವಣ್ಣ AK-47 ಮಾಡಿದ್ವಿ. ಶಿವಣ್ಣ ಕನ್ನಡ ವರ್ಷನು, ತೆಲುಗು ನಾನು ಹೀರೋ, ರಾಮು ಅವರು, ಈಗ ಅವರು ಇಲ್ಲ. ಸೊ ಆ ರಾಮು ಅವರು ಅಷ್ಟೇ, ಸಿನಿಮಾ ಪ್ಯಾಷನ್, ಸಿನಿಮಾ ಚೆನ್ನಾಗಿ ಬರಬೇಕು, ಎಂಥ ಖರ್ಚಾದ್ರೂ ಪರವಾಗಿಲ್ಲ ಅಂತ ಆ ಚೇಂಜ್ ಓವರ್ಸ್ ಫಸ್ಟು ಆ ಬಜೆಟ್ಸು, ಅದಕ್ಕೆ ಕೋಟಿ ನಿರ್ಮಾಪಕ ರಾಮು ಅಂತ ಕರಿತಾಯಿದ್ರು. ಸೊ ಅಲ್ಲಿಂದ ರಾಮು ಅವ್ರ ಜೊತೆ ನಾನು ಲಾಕ್ ಅಪ್ ಡೆತ್ ಆಗಲಿ,
ಆಮೇಲೆ ಆ್ಯಸ್ ಎ ಹೀರೋ ನಾನು ಅವ್ರ ಜೊತೆ ಮಾಡಿದ ಫಿಲ್ಮ್ಸ್ ಆಗಲಿ ಲಾ ಆ್ಯಂಡ್ ಆರ್ಡರ್ ಆಗಲಿ AK-47 ಆಗಲಿ ಮುತ್ತಿನಂತೆ ಹೆಂಡತಿ ಆಗಲಿ, ಸೊ ಅಲ್ಲಿಂದ ನೋಡಿಕೊಂಡು ಬರ್ತಾಯಿದ್ರೆ ರಂಗಿತರಂಗ ಒಂದು ವಿಧದಲ್ಲಿ ಇಟ್ ಬಿಕೇಮ್ ಎ ಇಂಟರ್ನ್ಯಾಷನಲ್ ಫಿಲ್ಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.